ಓಂ ಶ್ರೀ ಗುರುಬಸವ ಲಿಂಗಾಯ ನಮಃ. ನಮಸ್ಕಾರ ಸ್ನೇಹಿತರೆ, ಮಂಜುಳಾ ಕುಕ್ಕಿಂಗ್ ಆ್ಯಂಡ್ ವ್ಲಾಗ್ಸ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಹೆಸರುಬೇಳೆ ಮತ್ತು ಅಕ್ಕಿ ಹಾಕಿಬಿಟ್ಟು ಪಾಯಸ, ಇದನ್ನು ಕೆಲವರು ಪೊಂಗಲ್ ಅಂತಾರೆ. ನಾವನ್ನೆಲ್ಲ ಕುಕ್ಕರಲ್ಲೆಲ್ಲ ಏನು ಬೇಯಿಸೋದಿಲ್ಲ, ಹೊರಗಡೆನೇ ಬೇಯಿಸಿಬಿಟ್ಟು ಈ ಬೇಸಿಗೆಗೆ ತಂಪಾಗಿರುತ್ತೆ, ತುಂಬ ರುಚಿ ಇರುತ್ತೆ. ಅಕ್ಕಿದು ಒಂಥರ ಟೇಸ್ಟು ಮತ್ತು ಹೆಸರುಬೇಳೆದು ಒಂಥರ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಎರಡೂ ಒಂದೊಂದು ಲೋಟ ತೊಗೊಂಡಿದ್ದೀನಿ. ಇವನ್ನ ಚೆನ್ನಾಗಿ ಒಂದು ಮೂರು ಸಾರಿ ತೊಳೆಯೋಣ. ಇದನ್ನ ಹೆಸರುಬೇಳೆ ಎಲ್ಲ ಪಾಲಿಶ್ ಆಗಿರುತ್ತಲ್ವ, ಅದೆಲ್ಲ ಹೋಗಲಿ, ಪುಡಿ ಪೌಡ್ರ್ ಇರುತ್ತೆ ಮೇಲೆ ಅದೆಲ್ಲ ಹೋಗಬೇಕು. ಚೆನ್ನಾಗಿ ಇಚ್ಚಿಗಿಚ್ಚಿಗಿ ತೊಳೆದು ಒಂದು ಕಾಲು ಗಂಟೆ ನೆನೆಸೋಣ. ಇದನ್ನು ಅಕ್ಕಿ ಹೆಸರುಬೇಳೆ ಒಂದೇ ಇದರಲ್ಲೇ ಪಾತ್ರೆಯಲ್ಲಿ ಹಾಕಿಬಿಟ್ಟು ನೆನೆಸ್ಕೊಳ್ಳೋಣ. ಓಪನ್ನಾಗೆ ಮಾಡೋಣ. ಹಂಗೇ ಅಕ್ಕಿ ಪಾಯಸ ಮಾಡ್ತೀವಲ್ಲ ಅದೇ ಥರನೇ. ಈಗ ನೋಡಿರಿ, ಇದಕ್ಕೆ ಹಾಕೋದಕ್ಕೆ ಸ್ವಲ್ಪ ತೆಂಗಿನ ತುರಿ, ಏಲಕ್ಕಿನ ಸ್ವಲ್ಪ ಹಾಲು ಮಾಡ್ಕೊಳ್ತೀನಿ. ತೆಂಗಿನ ಹಾಲು ಪಾಯಸಕ್ಕೆ ಹಾಕೋದಕ್ಕೆ ತೆಂಗಿನ ತುರಿ ಪೀಸು, ಒಂದೆರಡು ಏಲಕ್ಕಿ ಹಾಕೋಣ. ಈಗ ನೋಡಿರಿ, ಪಾತ್ರೆ ಇಟ್ಟಿದ್ದೀನಿ, ಓಪನ್ನಲ್ಲೇ ಮಾಡೋಣ. ನೋಡಿರಿ, ನೀರು ಕುದಿತಾ ಇದ್ದಾವೆ. ಇದಕ್ಕೆ ಈಗ ಅಕ್ಕಿ ಹೆಸರುಬೇಳೆ ಹಾಕೋಣ. ನೋಡಿರಿ, ಈಗ ಹಾಕ್ತಾ ಇದ್ದೀನಿ. ಸ್ವಲ್ಪ ಇವು ಬೇಯಿಸ್ಕೊಳ್ಳೋಣ. ಈಗ ಎಲ್ಲ ಮಿಕ್ಸ್ ಮಾಡೋಣ. ಟೇಸ್ಟ್ ಚೆನ್ನಾಗಿರುತ್ತೆ ಇದು ಪಾಯಸ ನೋಡಿರಿ. ಈಗ ನೋಡಿರಿ ಎಷ್ಟು ಚೆನ್ನಾಗಿ ಬೆಂದಿದ್ದಾವೆ. ನೆನೆ ಹಾಕ್ತೀವಲ್ಲ ಬೇಗನೆ ಬೆಂದ್ಬಿಡ್ತಾವೆ, ಓಪನ್ನಾಗೇ ತೊಳೆದು ನೆನೆಸಿಬಿಟ್ರೆ ಆಯಿತು. ಕೆಲವರು ಹುರಿದು ಮಾಡ್ತಾರೆ. ಇದಕ್ಕೆ ಬೆಲ್ಲಕ್ಕೆ ಸ್ವಲ್ಪ ಬೆಲ್ಲದ ಪಾಕ ಮಾಡ್ಕೊಳ್ಳೋಣ. ಆ ಸ್ವೀಟಿಗೆ ಸರಿಯಾಗಿ ಸ್ವಲ್ಪ ನೀರು ಹಾಕೋಣ. ಸ್ವಲ್ಪ ಗಟ್ಟಿಗೆ ಬೇಯಿಸ್ಕೋಬೇಕು ಇದನ್ನ, ಹೆಸರುಬೇಳೆ ಇದನ್ನ, ಯಾಕಂದರೆ ತೆಂಗಿನ ಹಾಲು ಬೆಲ್ಲದ ಹಾಲು ಎಲ್ಲ ಹಾಕಿಬಿಟ್ರೆ ಪಾಯಸ ತೆಳಗಾಗುತ್ತೆ. ಈಗ ನೋಡಿರಿ, ಬೆಲ್ಲದ ಹಾಲು ಸೋಸಿದೆ ಈಗ ಇದಕ್ಕೆ ಪಾಯಸಕ್ಕೆ. ಈಗ ಈ ತೆಂಗಿನ ಹಾಲು ಏಲಕ್ಕಿ ಎಲ್ಲ ಹಾಕಿದ್ವಲ್ಲ ಇದನ್ನು ಹಾಕೋಣ. ಸ್ವಲ್ಪ ಉಪ್ಪು ಹಾಕೋಣ. ಸ್ವಲ್ಪ ಈಗ ಅದೆಲ್ಲ ಮಿಕ್ಸ್ ಆಗಲಿ, ಅದು ಹಸಿ ವಾಸನೆ ತೆಂಗಿನದು ಹಾಲಿಂದ ಹಸಿ ವಾಸನೆ ಎಲ್ಲ ಹೋಗಂಗೆ ಕುದಿಸೋಣ, ಬೆಲ್ಲದು ವಾಸನೆ ಹೋಗಬೇಕು. ಚೆನ್ನಾಗಿ ಕುದಿಸೋಣ. ಈಗ ನಿಮ್ಮಿನ ಎಷ್ಟು ನೀರು ಬೇಕೋ ಅಷ್ಟು ಮಾಡ್ಕೊಳ್ಳ್ರಿ.
ಸ್ವಲ್ಪ ಅರಿಶಿನ ಪುಡಿ ಹಾಕ್ತೀನಿ ಈಗ ಕಲರ್ಗೆ. ಈಗೆಲ್ಲ ಮಿಕ್ಸ್ ಮಾಡೋಣ. ಸಬ್ಸ್ಕ್ರೈಬ್ ಆಗ್ದಲೆ ನೋಡ್ತಿರಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ. ಎರಡು ನಿಮಿಷ ಚೆನ್ನಾಗಿ ಕುದಿಲಿ ಪಾಯಸ ನೋಡ್ರಿ. ಈಗ ಸ್ವಲ್ಪ ತುಪ್ಪದಲ್ಲಿ ದ್ರಾಕ್ಷಿ ಗೋಡಂಬಿ ಹುರ್ಕೊಳ್ತಿದ್ದೀನಿ. ಈಗ ಪಾಯಸಕ್ಕೆ ಹಾಕೋಣ. ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡ್ರಿ ರೆಡಿ ಆಯ್ತು ಪಾಯಸ. ಈಗ ಸರ್ವ್ ಮಾಡ್ತಾಯಿದ್ದೀನಿ ನೋಡ್ರಿ. ಇದಕ್ಕೆ ನಾನು ಕೋಸಂಬರಿ ಮಾಡಿದ್ದೀನಿ ಪಾಯಸಕ್ಕೆ. ನನ್ನ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗ್ರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಈಗ ನೋಡ್ರಿ ಪಾಯಸ ಸರ್ವ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಾಗಿದೆ ಪಾಯಸ ಜೊತೆ ಕೋಸಂಬರಿ. ಓಕೆ, ಥ್ಯಾಂಕ್ ಯು.